ಹಲೋ ಸ್ಟೂಡೆಂಟ್ಸ್, ಸ್ಕೋರ್ ಮೋರ್ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಇದರಲ್ಲಿ ನಾನು ಡಿಫಿಕಲ್ಟಿ ಲೆವೆಲ್ದಲ್ಲಿರುವ ಪ್ರಶ್ನೆಗಳನ್ನು ಸರಳ ವಿಧಾನದಿಂದ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಸರಣಿಯ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ. ಇವತ್ತು ನಾನು ಮತ್ತೆ ಸಮಾಂತರ ಶ್ರೇಣಿ ಅಧ್ಯಾಯದಿಂದ ಮತ್ತೊಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿದ್ದೇನೆ. ಈ ಪ್ರಶ್ನೆ 5 ಅಂಕಗಳಿಗೆ ಸೆಪ್ಟೆಂಬರ್ 2020 SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ರು. ಬನ್ನಿ ಇದನ್ನು ಸರಳ ವಿಧಾನದಿಂದ ಬಿಡಿಸಲು ಪ್ರಯತ್ನಿಸೋಣ. ಪ್ರಶ್ನೆ: ಸಾಮಾನ್ಯ ವ್ಯತ್ಯಾಸವು ಸಮವಾಗಿರುವ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೇ ಶ್ರೇಣಿಯ ಮೊದಲನೇ ಪದವು ಎರಡನೇ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗಿದೆ. ಮೊದಲನೇ ಶ್ರೇಣಿಯ 7ನೇ ಪದವು 28 ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29 ಆದಾಗ ಆ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ. ಇದು ಪ್ರಶ್ನೆಯಾಗಿದೆ. ಇದು ಸೆಪ್ಟೆಂಬರ್ 2020 5 ಅಂಕಗಳಿಗೆ ಕೇಳಿದರು. ಬನ್ನಿ ಪರಿಹಾರವನ್ನು ನೋಡೋಣ. ಸಾಮಾನ್ಯ ವ್ಯತ್ಯಾಸವು ಸಮನಾಗಿರುವ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳಲ್ಲಿ, ಅಂತಂದರೆ ಎರಡು ವಿಭಿನ್ನ ಸಮಾಂತರ ಶ್ರೇಣಿ ಎಂದು ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತಲ್ವ ಮಕ್ಕಳೇ? a, a+d, a+2d ಡ್ಯಾಶ್ ಡ್ಯಾಶ್ ಡ್ಯಾಶ್. ಸೊ ಇಲ್ಲಿ ಮೊದಲನೇ ಶ್ರೇಣಿ 1abcdಯ ಎ, ಓಕೆ, a+d, a+2d, a+3d ಆಗಿರಲಿ. ನೆಕ್ಸ್ಟ್ ಎರಡನೇ ಶ್ರೇಣಿ ಎರಡನೇ ಎ, ಬಿ, ಸಿ, ಡಿಯ ಎ ತಗೊಂಡಿದ್ದೇನೆ, a+d, a+2d, a+3d ಆಗಿರಲಿ. ಎರಡು ವಿಭಿನ್ನ ಸಮಾಂತರ ಶ್ರೇಣಿ ಕೊಟ್ಟಿರುವುದರಿಂದ ನಾನಿಲ್ಲಿ 1abcd ಮತ್ತು 2abcdಯ ಎಗಳನ್ನು ತಗೊಂಡಿದ್ದೇನೆ. ಇದು ಚಿಹ್ನೆಗಳು ಮಾತ್ರ, ನೀವು ಯಾವುದಾದ್ರೂ ಅಲ್ಫಾಬೆಟನ್ನು ತಗೋಬಹುದು. ಓಕೆ, ಇವಾಗ ಇವು ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳಾಗಿರಲಿ. ಈಗ ನೆಕ್ಸ್ಟ್ ಮೊದಲನೇ ಶ್ರೇಣಿಯ ಮೊದಲನೇ ಪದವು ಅಂತಂದರೆ ಕ್ಯಾಪಿಟಲ್ ಎ, ಎರಡನೇ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗಿದೆ. ಎರಡನೇ ಶ್ರೇಣಿಯ ಮೊದಲ ಪದ ಸ್ಮಾಲ್ ಎ, ಇದರಿಂದ 3 ಹೆಚ್ಚಾಗಿದೆ. ನಾವು ಇದು ಸಮೀಕರಣ ರೂಪದಲ್ಲಿ ಬರೆಯೋಣ. ನೋಡಿ, ಮೊದಲನೇ ಶ್ರೇಣಿಯ ಮೊದಲ ಪದ ಇಸ್ ಈಕ್ವಲ್ ಟು ಎರಡನೇ ಶ್ರೇಣಿಯ ಮೊದಲ ಪದಕ್ಕಿಂತ 3 ಹೆಚ್ಚಾಗಿದೆ. ಇದು ಸಮೀಕರಣ 1 ಆಗಿರಲಿ. ನೆಕ್ಸ್ಟ್ ಮೊದಲನೇ ಶ್ರೇಣಿಯ 7ನೇ ಪದವು 28 ಎಂದು ಕೊಟ್ಟಿದ್ದಾರೆ, ಅಂದರೆ a7. ಮೊದಲನೇ ಶ್ರೇಣಿ ಕ್ಯಾಪಿಟಲ್ ಎ ಅಲ್ವಾ? ಸೊ a7 ಇಸ್ ಈಕ್ವಲ್ ಟು 28. ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29 ಎಂದು ಕೊಟ್ಟಿದ್ದಾರೆ. ಎರಡನೇ ಶ್ರೇಣಿ ಸ್ಮಾಲ್ ಎ 8ನೇ ಪದ ಅಂತಂದರೆ a8 ಈಕ್ವಲ್ ಟು 29 ಆದಾಗ ಆ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಇವು ಎರಡು ಶ್ರೇಣಿಗಳನ್ನು ನಾವು ಕಂಡುಹಿಡಿಬೇಕು. ಈ ಎರಡು ವಿಭಿನ್ನ ಶ್ರೇಣಿಗಳನ್ನು ಕಂಡುಹಿಡಿಯಲು ನಮಗೆ ಏನೇನು ಬೇಕು ಮಕ್ಕಳೇ? ಎಸ್, ಮೊದಲನೇ ಶ್ರೇಣಿಯ ಮೊದಲ ಪದ, ಎರಡನೇ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ. ಕ್ಯಾಪಿಟಲ್ ಎ, ಸ್ಮಾಲ್ ಎ ಮತ್ತು ಡಿ, ಈ ಮೂರೂ ಬೆಲೆಗಳು ನಮಗೆ ಸಿಕ್ಕಿದರೆ ಈ ಶ್ರೇಣಿಗಳನ್ನು ಸರಳವಾಗಿ ನಾವು ಬರೆಯಬಹುದು. ಓಕೆ, ಈಗ a7 ಇಸ್ ಈಕ್ವಲ್ ಟು 28, 7ನೇ ಪದ ಇಸ್ ಈಕ್ವಲ್ ಟು 28. 7ನೇ ಪದ ನಾವು ಈ ರೀತಿ ಕೂಡ ಬರೀಬಹುದಲ್ವಾ? a7 ಬದಲಾಗಿ a+6d ಇಸ್ ಈಕ್ವಲ್ ಟು 28. ಮೊದಲನೇ ಸಮೀಕರಣದಿಂದ ಎ ಬೆಲೆಯಷ್ಟು a+3. ಸೊ ಕ್ಯಾಪಿಟಲ್ ಎ ಜಾಗದಲ್ಲಿ a+3 ಹಾಕಿ a+3+6d ಇಸ್ ಈಕ್ವಲ್ ಟು 28. ಈ ಮೂರನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ಈ ಹಂತಗಳಲ್ಲಿ ನಾನು 7ನೇ ಪದವನ್ನು a+6d ಎಂದು ಬರೆದಿದ್ದೇನೆ ಮತ್ತು ಎ ಜಾಗದಲ್ಲಿ ಎ ಬೆಲೆ a+3, ಸ್ಮಾಲ್ a+3 ಎಂದು ಆದೇಶಿಸಿದ್ದೇನೆ. ಎ ಜಾಗದಲ್ಲಿ a+3 ಅಷ್ಟೇ. ಈ ಮೂರನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ 25. ಇದು ಸಮೀಕರಣ 2 ಆಗಿರಲಿ. ಅದೇ ರೀತಿ ಈ ಸಮೀಕರಣವನ್ನು ಬಿಡಿಸಬೇಕು. a8 ಇಸ್ ಈಕ್ವಲ್ ಟು 29. a8 ನಾವು ಈ ರೀತಿ ಕೂಡ ಬರೀಬಹುದಲ್ವ ಮಕ್ಕಳೇ? a8
ಅದರ ಬದಲಾಗಿ ಎ ಪ್ಲಸ್ ಏಳು ಡಿ ಇಸ್ ಈಕ್ವಲ್ ಟು 29. ಇದು ಸಮೀಕರಣ 3 ಆಗಿರಲಿ. ಈಗ ನೆಕ್ಸ್ಟ್ ನಾವು ಮೂರನೇ ಸಮೀಕರಣದಿಂದ ಎರಡನೇ ಸಮೀಕರಣವನ್ನು ಮೈನಸ್ ಮಾಡೋಣ. ಯಾಕೆಂದರೆ ಎರಡನೇ ಮತ್ತು ಮೂರನೇ ಸಮೀಕರಣ ಬಿಡಿಸೋದರಿಂದ ನಮಗೆ ಎ ಅಥವಾ ಡಿ ಬೆಲೆ ಇಲ್ಲಿ ಸಿಗುತ್ತದೆ. ಸಮೀಕರಣಗಳನ್ನು ಮತ್ತೊಮ್ಮೆ ಬರೆಯುತ್ತೇನೆ. ಎ ಪ್ಲಸ್ ಏಳು ಡಿ ಇಸ್ ಈಕ್ವಲ್ ಟು 29. ನೆಕ್ಸ್ಟ್ ಎ ಪ್ಲಸ್ ಆರು ಡಿ ಇಸ್ ಈಕ್ವಲ್ ಟು 25. ಈ ಎರಡೂ ಸಮೀಕರಣಗಳನ್ನು ಈಗ ಮೈನಸ್ ಮಾಡಬೇಕು. ಪ್ಲಸ್ ಮಾಡಿದರೆ ನಮಗೆ ಉತ್ತರ ಸಿಗುವುದಿಲ್ಲ. ಒಮ್ಮೆ ಪ್ಲಸ್ ಮಾಡಿ ನೋಡಿ, ನಿಮಗೆ ಉತ್ತರ ಸಿಗಲ್ಲ. ಮೈನಸ್ ಮಾಡಿದರೆ ಬೇಗ ಉತ್ತರ ಸಿಗುತ್ತದೆ. ಯಾಕೆ ಎಂದು ನಾವು ಬನ್ನಿ ನೋಡೋಣ. ಈ ಎರಡೂ ಸಮೀಕರಣಗಳಲ್ಲಿ ಎ ಎ ಇದರ ಸಹಗುಣಕ ಒಂದಾಗಿದೆ. ಚಿಹ್ನೆ ಬದಲಾಯಿಸಿದಾಗ ಕೆಳಗಿನ ಸಮೀಕರಣ ಚಿಹ್ನೆ ಬದಲಾಯಿಸಿ ಎಯಿಂದ ಎ ಮೈನಸ್ ಆಗುತ್ತದೆ. ಸೊ ಇದು ಝೀರೋ. ಒಂದು ಪದ ಯಾವಾಗಲೂ ಕ್ಯಾನ್ಸಲ್ ಆದರೆ ಉತ್ತರ ನಮಗೆ ಬೇಗ ಸಿಗುತ್ತದೆ. ಸೊ ನೆಕ್ಸ್ಟ್ ಏನು ಉಳಿತು? ಏಳು ಡಿಯಿಂದ ಆರು ಡಿ ಮೈನಸ್ ಮಾಡಬೇಕು. ಒಂದು ಡಿ ಇಸ್ ಈಕ್ವಲ್ ಟು 29 25 ಮೈನಸ್ ಮಾಡಿದರೆ 4. ಸೊ ಡಿ ಬೆಲೆ 4 ನಮಗೆ ಸಿಕ್ಕಿದೆ. ಸೊ ಡಿ ಬೆಲೆ ಉಪಯೋಗಿಸ್ಕೊಂಡು ನಾವು ಎ ಬೆಲೆಯನ್ನು ಕಂಡುಹಿಡಿಯೋಣ. ನೀವಿಲ್ಲಿ ಯಾವುದಾದ್ರೂ ಒಂದು ಸಮೀಕರಣವನ್ನು ಆಯ್ಕೆ ಮಾಡ್ಬೋದು, ಎರಡನೇ ಸಮೀಕರಣ ಅಥವಾ ಮೂರನೇ ಸಮೀಕರಣ. ನಾ ಇಲ್ಲಿ ಎ ಪ್ಲಸ್ ಏಳು ಡಿ ಇಸ್ ಈಕ್ವಲ್ ಟು 29 ತಗೋತಾ ಇದ್ದೀನಿ. ಡಿ ಜಾಗದಲ್ಲಿ 4 ಆದೇಶಿಸಿ ಎ ಪ್ಲಸ್ ಏಳು ನಾಲ್ಕು 28 ಇಸ್ ಈಕ್ವಲ್ ಟು 29. ಎ ಇಸ್ ಈಕ್ವಲ್ ಟು 29 ಮೈನಸ್ 28. ಎ ಬೆಲೆ 1 ಎಂದು ನಮಗೆ ಸಿಕ್ಕಿದೆ. ಇವಾಗ ನಮಗೆ ಡಿ ಬೆಲೆ ಸಿಕ್ತು, ಎರಡನೇ ಶ್ರೇಣಿಯ ಮೊದಲ ಪದ ಸಿಕ್ತು. ಈಗ ಮೊದಲನೇ ಶ್ರೇಣಿಯ ಮೊದಲ ಪದ ನಮಗೆ ಸಿಗಬೇಕಲ್ವಾ ಮಕ್ಕಳೇ? ಹೌದು, ನಾವು ಮೊದಲನೇ ಸಮೀಕರಣದ ಇದನ್ನು ಸರಳವಾಗಿ ಬಿಡಿಸಬಹುದು. ಎ ಇಸ್ ಈಕ್ವಲ್ ಟು ಎ ಪ್ಲಸ್ 3, ಇದು ಸಮೀಕರಣ 1 ಆಗಿದೆ. ಎ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ಈ ಸ್ಮಾಲ್ ಎ ಜಾಗದಲ್ಲಿ ನಾನು 1 ಬರೆಯುತ್ತೇನೆ, ಯಾಕಂದರೆ ಎ ಬೆಲೆ ನಮಗೆ 1 ಎಂದು ಸಿಕ್ಕಿದೆ. ಸೊ ಎ ಇಸ್ ಈಕ್ವಲ್ ಟು 1 + 3 ಕೂಡಿಸ್ರಿ, ಎ ಇಸ್ ಈಕ್ವಲ್ ಟು 4. ಸೊ ನಮಗೆ ಇವಾಗ ಮೊದಲನೇ ಶ್ರೇಣಿಯ ಮೊದಲ ಪದ ಎ 4 ಸಿಕ್ಕಿದೆ, ಎರಡನೇ ಶ್ರೇಣಿಯ ಮೊದಲ ಪದ 1 ಎಂದು ಸಿಕ್ಕಿದೆ, ಮತ್ತು ಸಾಮಾನ್ಯ ವ್ಯತ್ಯಾಸ 4 ಕೂಡ ಸಿಕ್ಕಿದೆ. ಮೊದಲನೇ ಶ್ರೇಣಿಯ ಮೊದಲ ಪದ 4, ಸಾಮಾನ್ಯ ವ್ಯತ್ಯಾಸ 4 ಆದರೆ ಮೊದಲನೇ ಶ್ರೇಣಿ ಈ ರೀತಿ ಬರೀಬಹುದು. ಮೊದಲ ಪದ 4, ಅದರಲ್ಲಿ ವ್ಯತ್ಯಾಸವನ್ನು ಸೇರಿಸ್ರಿ, 4 + 4 8, ಮತ್ತು ಡಿ ಸೇರಿಸ್ರಿ, 8 + 4 12, ಮತ್ತು ಡಿ ಸೇರಿಸ್ರಿ, ಇದು 16. ಇದು ಮೊದಲ ಶ್ರೇಣಿಯಾಗಿದೆ. ಈ ಎರಡನೇ ಶ್ರೇಣಿಯ ಮೊದಲ ಪದ ಕ್ಯಾಪಿಟಲ್ ಸ್ಮಾಲ್ ಎ ಇಸ್ ಈಕ್ವಲ್ ಟು 1 ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು 4 ಆದರೆ ಎರಡನೇ ಶ್ರೇಣಿ ಈ ರೀತಿ ಬರೀಬಹುದು. ಮೊದಲ ಪದ 1, ನೆಕ್ಸ್ಟ್ ಅದಕ್ಕೆ ವ್ಯತ್ಯಾಸದ ಬೆಲೆ ಸೇರಿಸ್ತಾ ಹೋಗಬೇಕು. 1 + 4 5, 5 + 4 9, 9 + 4 13. ಇದು ನಮಗೆ ಬೇಕಾಗಿರುವ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳಾಗಿವೆ. ಸೊ ಇದು ನಮಗೆ ಬೇಕಾಗಿರುವ ಉತ್ತರ. ನೀವು ಇದನ್ನು 2-3 ಬಾರಿ ಪ್ರಾಕ್ಟೀಸ್ ಮಾಡಿ. ಇದು ತುಂಬ ಸುಲಭ ಲೆಕ್ಕ ಆಗಿದೆ. ಸೊ ಇದು ಸೆಪ್ಟೆಂಬರ್ 2020 5 ಕೇಳಿದರು. ಈ ರೀತಿಯ ಇನ್ನೂ ಲೆಕ್ಕಗಳು ನಿಮ್ಮ ಹತ್ರ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ರಶ್ನೆ ಕಳಿಸಿ, ನಾನು ಇದಕ್ಕೆ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ. ನನ್ನ ಹೆಸರು ಅರ್ಷಿಯಾ ನಾಜ್ ಫ್ರಮ್ ಗುಲ್ಬರ್ಗ. ಈ ಸರಣಿಯ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.